ನಮಸ್ಕಾರ ವೀಕ್ಷಕರೇ, ಗುರುಗಳೇ ನಮಸ್ಕಾರ. ನಮಸ್ತೆ. ನೀವು ಲಾಸ್ಟ್ ಎಪಿಸೋಡಲ್ಲಿ ಹೇಳಬೇಕಾದ್ರೆ ವೀರಬ್ರಹ್ಮಯ್ಯ ಸ್ವಾಮಿಗಳದ್ದು ಮೂಲ ಮಂತ್ರ ಯಾವ ರೀತಿ ಅದನ್ನು ಪಠನೆ ಮಾಡಬೇಕು, ಅದನ್ನು ಆ ಪವರ್ನ ಯಾವ ರೀತಿ ಬಳಸ್ಕೋಬೇಕು. ಕರೆಕ್ಟ್. ಅದರಿಂದ ಎನರ್ಜಿ ಇದೆ, ಆ ಶಕ್ತಿನ ಬಳಸ್ಕೊಂಡಾಗ ಬೇರೆ ಏನೆಲ್ಲ ಅನುಕೂಲಗಳಿದ್ದಾವೆ ಆ ಬಗ್ಗೆ ನೀವು ನೆಕ್ಸ್ಟ್ ಮಾತಾಡೋಣ ಅಂತೇಳಿ ಅಲ್ಲಿಗೆ ನಿಲ್ಲಿಸಿದ್ರಿ. ಸೊ ದಯವಿಟ್ಟು ಇವಾಗ ಅದು ಶುರು ಮಾಡಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಎಲ್ರಿಗೂ ಪ್ರಥಮ ನಮಸ್ಕಾರ. ಹಿಂದಿನ ನಾವು ಸಂಚಿಕೆಯಲ್ಲಿ ಹೇಳಿದ್ವಿ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲ ಮಂತ್ರನ. ಹೌದು. ಅದರಿಂದ ಪಠನೆ ಮಾಡೋದ್ರಿಂದ ಏನು ಪ್ರಯೋಜನಗಳು, ಯಾವ್ಯಾವ ರೀತಿ ಯಾವ್ಯಾವ ಪ್ರಯೋಜನ ಅಂತ ಇವತ್ತು ನಾವು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಿ. ಒಂದೊಂದಕ್ಕೆ ಒಂದೊಂದು ಮಂತ್ರಗಳಿದೆ ಅದರಲ್ಲೇ. ಅದರಲ್ಲೇ ಅಂದರೆ ಈ ಕೆಲವೊಂದು ಒಂದೊಂದು ಸಮಸ್ಯೆಗಳಿಗೆ ಒಂದೊಂದು ಮಂತ್ರಗಳು. ಈಗ ನಮ್ಮ ಆಧ್ಯಾತ್ಮಿಕದಲ್ಲಿ ಅದರದು ಸಾಮವೇದ ಎಲ್ಲ ವೇದಗಳಲ್ಲೂ ಬರ್ತಕ್ಕಂಥದ್ದು ಒಂದು ಒಂದಕ್ಕೆ ಒಂದು ಪರಿಹಾರ. ಈಗ ನಮ್ಗೆ ಹೇಗೆ ಅಂತ ಹೇಳಿದ್ರೆ ಒಂದು ಕಾಯಿಲೆಗೆ ಒಂದು ಔಷಧಿ ಅಂತ ಹೇಳ್ತಾರೆ. ಒಂದಕ್ಕೆ ಒಂದು ಒಂದು ಪೂಜೆಗೆ ಒಂದು ಮಂತ್ರ, ಇದು ಆಗಲ್ಲ. ಎಲ್ಲ ಒಂದು ಈ ಕೆಲಸ ಕಾರ್ಯಗಳು ಆಗಬೇಕಂದ್ರೂ ಕೂಡ ಒಂದೇ ಮಂತ್ರ ಇದು ಮೂಲ ಮಂತ್ರ. ಅದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅನುಕೂಲ ಇದು ನೋಡಿ, ಈ ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಅಂತ ಮೂಲ ಮಂತ್ರನ ಅಂತಲೇ ಇಟ್ಟಿದ್ದಾರೆ ಅದು. ಓಕೆ. ಅಂದರೆ ಇದು ಬಿಗಿನಿಂಗ್ ಫಸ್ಟ್ ಇದು, ಆಮೇಲೆ ಬೇರೆ ಒಂದು ಅದೇನಿಲ್ಲ, ಇದೇ ಮೂಲ ಮಂತ್ರ. ಮೂಲ ಮಂತ್ರ ಮೂಲ ಅಂದರೆ ಇದೆ. ಓಕೆ ಓಕೆ. ನೋಡಿ, ಓಂ ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮಣೇ ನಮಃ ಅಂತ, ಅದು ಮೂಲ ಮಂತ್ರ ಅಂತ ನಮ್ಮ ವೀರಬ್ರಹ್ಮಯ್ಯ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಅದರಲ್ಲೆಲ್ಲ ಅದರಲ್ಲೂ ಉಲ್ಲೇಖನ ಮಾಡಿರೋದು. ಆ ಮೂಲ ಮಂತ್ರದ ಶಕ್ತಿ, ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಮೂಲ ಮಂತ್ರದ ಶಕ್ತಿ ಹೆಂಗೆ ಅಂದರೆ, ನಾವು ನಿಮ್ಗೆ ಹೇಳಿದ್ರಿ ಎಲ್ಲದಕ್ಕೂ ಒಂದೇ ಮಂತ್ರ. ಎಲ್ಲದಕ್ಕೂ ನನಗೆ ಕಷ್ಟ ಇದೆ ಒಂದೇ ಮಂತ್ರ. ನನಗೆ ದುಡ್ಡು ಬೇಕು, ದುಡ್ಡನ್ನ ಸಂಪಾದನೆ ಮಾಡಿ ಅದೇ ಮಂತ್ರ. ಮನೆ ಕಟ್ಟಬೇಕು ಅದೇ ಮಂತ್ರ. ಹೇಗೆ? ಹೌದು. ಯಾವ ರೀತಿ ಕೆಲಸ ಯಾವ ಥರ ಆಗುತ್ತೆ ಇದು? ಯಾವ ಥರ ಆಗುತ್ತೆ? ಸಂಕಲ್ಪ ಇಟ್ಕೊಂಡು ಆ ಮಂತ್ರ ತಗೊಳ್ಳೋದು? ಖಂಡಿತವಾಗಿ ಅದನ್ನು ಸಾಕ್ಷಿಗಳು ಕೂಡ ಇದೆ. ಸಾಧ್ಯವಾದರೆ ಅವರನ್ನು ಕರೆಸಿ ನಮ್ಮ ವೀಕ್ಷಕರಿಗೆ ತೋರಿಸ್ಬೋದು. ಖಂಡಿತವಾಗಿ ತೋರಿಸಿ ಅವರ ಅನುಭವಗಳನ್ನು ಕೂಡ ಹೇಳೋದಕ್ಕೆ ಹೇಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ನಿಮ್ಮೆಲ್ಲರೂ ಒಪ್ಪಿಗೆ ಇದ್ದರೆ ಮಾತ್ರ ಇಲ್ಲ, ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ. ಖಂಡಿತ. ನೋಡಿ, ಕಾಲಜ್ಞಾನದ್ದು 5000 ಜಪ ಮಾಡಿದ್ರೆ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಹೇಳಿರ್ತಕ್ಕಂಥದ್ದು ನಮ್ಮ ಆನಂದಾಚಾರ್ಯ ಸ್ವಾಮಿಗಳು. 5000 ಬಾರಿ ಜಪ ಮಾಡಿ. ಜಪ ಮಾಡಿ. ಈಗ ಏನು ಮೂಲ ಮಂತ್ರ ಆಯಿತು ಇದು, ಅದನ್ನೇ 5000 ಜಪ ಒಂದು ದಿವ. ಈಗ ನೀವು ಹೇಳ್ತೀರಿ ಹೆಂಗೆ ಒಂದ್ಸಲಿ 5000 ಹೆಂಗಾಗ್ಬಿಡುತ್ತೆ ಗುರುಲೇ, ಭಾಳ ತುಂಬ ಟೈಮ್ ತೊಗೊಂಡು. ಅದನ್ನು ಟೈಮ್ ತೊಗೊಂಡು ಮಾಡ್ಬೋದು ನೀವು. ದಿವಸಕ್ಕೆ ಸುಮಾರು 100 ಮಾಡಿ, 200, 1000 ಆ ಥರ ಮಾಡೋವಂಥದ್ದು. ಆ ರೀತಿ ಮಾಡಿ ಭಕ್ತಿಯಿಂದ, ಶ್ರದ್ಧೆ ಭಕ್ತಿಯಿಂದ ಧೂಪ ನೈವೇದ್ಯಗಳು ನಿಮ್ಗೆ ಆವಾಗಲೇ ಹೇಳಿದ್ರೆ ಒಂದು ಕೀರ್ತನೆಗಳಲ್ಲಿ ಭಕ್ತಿಯಿಂದ ಧೂಪ ನೈವೇದ್ಯಗಳಿಂದ ಮಾಡಿ ಆ ಕಾಲಜ್ಞಾನನ ಒಂದು ಅಧ್ಯಯನ ಓದಿ ಇದನ್ನು ಸಿದ್ಧಿ ಮಾಡ್ತಾ ಬಂದರೆ ಈ ಮಂತ್ರಗಳು ಏನಿದನ ಅದನ್ನು 1000 ಜಪ ಮಾಡೋದು, 5000 ಜಪ ಮಾಡಿದ್ರೆ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ, ದರಿದ್ರ ತೊಲಗುತ್ತೆ ಅಂತ ಹೇಳಿದ್ರೆ ಐಶ್ವರ್ಯ ಸಿಗುತ್ತೆ. ಹೌದು, ಸಿಗುತ್ತೆ ಅಂತ ಹೇಳಿದರೆ ನಂತರ 10000 ಜಪ ಮಾಡಿ. 10000 ಜಪ ಮಾಡಿದ್ರೆ ನಿಮ್ಮ ಮನೆ ತಂದವ್ರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಫುಲ್ ಟೋಟಲ್ ಫ್ಯಾಮಿಲಿ ಒಳ್ಳೇದ. 100000 ಜಪ ಮಾಡಿದ್ರೆ ನೀನು ಯಾವ ರೀತಿ ಅನ್ಕೊಂತೀಯ ಆ ರೀತಿ ಮನೆ ಕಟ್ಬೋದು ನೀನು. ಆ ರೀತಿ ಒಂದು ದಾರಿಗಳು ಬಿಡುಗಡೆ, ನಾವು ಯಾವುದನ್ನು ಆಸೆ ಪಡ್ತೀವಿ ಅದು ಸಿಗುತ್ತೆ ಅನ್ನೋ ಥರ ಆಗುತ್ತೆ. ಅದಕ್ಕೆ ಇದು ಕೌಂಟಿಂಗ್ ಇದೆ. ಓಕೆ. 1000 ಜಪ ಮಾಡಿದ್ರೆ ಒಂದು ನಮಗೆ ಲಾಭದಾಯಕ. ಒಂದಕ್ಕೆ ಒಂದೊಂದು ಪರಿಹಾರ. ಈಗ ಮಠ ಮಂತ್ರಕ್ಕೆ 1000 ಜಪ ಮಾಡು, ಕಷ್ಟಕ್ಕೆ ಈ ರೀತಿ, ದರಿದ್ರಗಳಿಗೆ ಈ ರೀತಿ, ವ್ಯಾಧಿಗಳಿಗೆ ಕಾಯಿಲೆಗಳಿಗೆ ಯಾವ ಇಷ್ಟು ಜಪ ಮಾಡಿದೆ ಅದು ಜಪದಿಂದ ಪಾರ ಆಗುತ್ತೆ. ಈ ಮಂತ್ರ ಜಪವನ್ನು ಮಾಡೋದ್ರಿಂದ ಹಲವಾರು ದೋಷಗಳು, ಕಷ್ಟಗಳು, ನಾವು ಮನಸ್ಸಲ್ಲಿ ಹರ್ಕೊಂಡಿರ್ತಕ್ಕಂಥ ಸಂಕಲ್ಪಗಳು ಏನು ಮಾಡ್ಕೊಂಡಿರ್ತಾವೋ ಅದೆಲ್ಲ ಸರಾಗೋಗಿ ನಡ್ಕೊಂಡು ಹೋಗುತ್ತೆ. ನಾವು ಆಗೋದೇ ಇಲ್ಲ ಅಂತ ಕೂತಿರ್ತೀವಿ. ಇದನ್ನು ಮಾಡ್ತಾ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಖಂಡಿತವಾಗಿ ಆಗುತ್ತೆ. ಸೂಪರ್. ಅದಕ್ಕೆ ಒಂದು ಸಾಕ್ಷಿಗಳು ಕೂಡ ಇದೆ, ನಾವುಗಳು ಕೂಡ, ನಂತರ ಇನ್ನೂ ಇತರೆ ಸಾಕ್ಷಿಗಳು ಕೂಡ ಇದೆ. ಅವ್ರು ಯಾವ ರೀತಿ ಮಾಡಿಕೊಂಡ್ರು, ಅವ್ರ ಜೀವನ ಯಾವ ರೀತಿ ಟರ್ನ್ ಆಯಿತು, ಅವರು ಕೂಡ ಒಂದು ಸಾಧಕರು, ಜ್ಯೋತಿಷಿಗಳು ಕೂಡ, ದೊಡ್ಡ ಜ್ಯೋತಿಷ್ಯ ವಿದ್ವಾಂಸರವರು, ನಮ್ಮ ತಂದೆಯವ್ರ ಶಿಷ್ಯರು ಕೂಡ ಅವರು, ಅವರನ್ನ ಕರೆಸಿ ನಿಮ್ಮೆಲ್ಲರೂ ಒಪ್ಪಿಗೆ ಇದ್ದರೆ ನಮ್ಮ ಕ್ಯಾಮ್ರಾ ಮುಂದೆ ಒಂದ್ಸಲಿ ಕರೆಸಿ ಮಾತಾಡ್ಸೋಣ. ಖಂಡಿತ ಗುರುಗಳು, ಯಾಕಂದರೆ ಇದೊಂದು ಪರಿಹಾರ. ನಮಗೆ ಸಾಮಾನ್ಯವಾಗಿ ಬೇರೆ 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 ಪರಿಹಾರಗಳು
ಇಲ್ಲ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿ ಬರೋದು ಇಲ್ಲ ಈ ಥರದ್ದೊಂದು ಹೋಮನೋ ಈ ಥರದ್ದೊಂದು ಪೂಜೆನೋ ಈ ಥರ ಪರಿಹಾರಗಳು ಅವು ರೆಗ್ಯುಲರ್ ಆಗಿ ನಾವು ನೋಡ್ತಾ ಇದ್ದೀವಿ. ಈಗ ನೀವು ಹೇಳಿದ್ ಬಂದು ತುಂಬ ಸಿಂಪಲ್ ಮೆಥಡ್, ಬಟ್ ಇಲ್ಲಿ ಜಪ ಮಾಡಬೇಕು. ಜಪ ಅಂದರೆ ನೋಡಿ, ನಿಮ್ಮ ಕಾಯಿಲೆಗೆ ನೀವೇ ಗುರು. ಹಾಂ, ನಿಮ್ಮ ಕಾಯಿಲೆನ ತೊಲಗಿಸ್ಬೇಕಂದ್ರೆ ಗುರು ಆಗಬೇಕು ಅಂತ. ಅಂದರೆ ಔಷಧಿ ಇಲ್ದಂಗೆ ಏನು ಇಲ್ದಂಗೆ ಇದು ತೊಲಗಿಸೋಂಥದ್ದು ಸಮಸ್ಯೆಗಳಂಥದ್ದು. ಆ ರೀತಿ ಹಲವಾರು ಆ ಜಪ ನಿಯಮ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಕೊಡ್ತಕ್ಕಂಥ. ಈಗ ಜಪ ಮಾಡಬೇಕಂದ್ರೆ ಕೆಲವರು ನೋಡಿ ಒಂದು ನಗು ಬರುತ್ತೆ ಅವ್ರು ಮಾಡೋ ಚೇಷ್ಟೆಗಳಿಗೆ, ಕೆಲವರು ಮಾಡೋರಿಗೆ. ಕೆಲವರು ಇರ್ತಾರೆ ಹಿಂಗೆ ಕೂತ್ಕೊಂಡಿರ್ತಾರೆ, ಈ ಥರ ನಿದ್ದೆ ಮಾಡೋ ಥರ. ಏನು ಮಾಡ್ತಿದ್ದೇನೆ, ಜಪ ಮಾಡ್ತಿದ್ದೇನೆ. ಜಪ ಮಾಡ್ತಿರ್ತಾರೋ ಮಲಗಿರ್ತಾರೋ ನಿದ್ದೆ ಒಂದು ಗೊತ್ತಾಗಲ್ಲ. ಜಪ ಮಾಡೋ ವಿಧಿ ವಿಧಾನಗಳಿದೆ, ಯಾವ ಸಮಯದಲ್ಲಿ ಜಪ. ಈಗ ಕೆಲವರು ಎಲ್ಲೋ ಸುಮ್ಮನೆ ಸಮಯ ಸಿಕ್ಕರೆ ಸಾಕು ಕೂತ್ಕೊಂಡ್ಬಿಡೋದು ಜಪ ಮಾಡೋಕ್ಕೆ. ಯಾವಾಗಂದ್ರೆ ಏನೋ ಅದಕ್ಕೆ ಸ್ಥಳದ ಮಹಿಮೆ ಬೇಕಾಗುತ್ತೆ. ಜಪ ಮಾಡ್ತಕ್ಕಂಥ ರೀತಿ ವಿಧಾನಗಳು, ಯಾವ ಸ್ಥಳದಲ್ಲಿ ಕೂತು ಮಾಡಬೇಕಾಗತ್ತೆ, ಯಾವ ದಿಕ್ಕಲ್ಲಿ ಮುಖ ಮಾಡಿ ಕೂತ್ಕೊಬೇಕು, ಕೂತ್ಕೊಳ್ಳೋ ರೀತಿಗಳೇ ಆಗಿರಬೇಕು. ನಾವು ಕೂತ್ಕೊಳ್ತಕ್ಕಂಥ ವಸ್ತ್ರಗಳು ಭೂಮಿ ಮೇಲೆ ನಾವು ವಸ್ತ್ರ ಯಾವ ಹಾಸ್ಕೊಳ್ಳೋದು, ಅದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಈ ಕಾಲಜ್ಞಾನ ವಿಚಾರ ಮಾಡುವಾಗ ಆ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಮಂತ್ರ ಏನು, ಅದನ್ನು ಯಾವ ರೀತಿ ಸಿದ್ಧಿ ಮಾಡ್ಕೋಬೇಕು, ಕುಳಿತುಕೊಳ್ತಕ್ಕಂಥ ರೀತಿ, ಅದನ್ನು ಒಂದು ಪ್ರಯೋಗ ಮಾಡಿ ನಮಗೆ ಅನುಕೂಲ ಆಗೋಂಥ ರೀತಿಗಳು ಯಾವ ನಿಧಾನಕ್ಕೆ ಹೇಳಿ ಹೇಳಿಯಾಗಿ ಪ್ರಾಕ್ಟಿಕಲ್ ಮಾಡಿ ತೋರಿಸೋದ. ಖಂಡಿತವಾಗಿ ಪ್ರಾಕ್ಟಿಕಲ್ ನಾವು ಹೇಳೋದು ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ರೆ ಖಂಡಿತ ಖಂಡಿತ ವಿಧಾನ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಡುತ್ತೆ. ಖಂಡಿತವಾಗುತ್ತೆ, ಖಂಡಿತವಾಗಿ. ಅಂದರೆ ಒಂದು ಕೂತ್ಕೊಂಡದ್ದು ರೀತಿಗಳು ಗೊತ್ತಿದೆ ನಮಗೆ, ಅದು ಹೆಸರುಗಳು ಗೊತ್ತಿಲ್ಲ. ಈ ಆಸನ ಅದು ಅಂತ ಎಲ್ಲ ಆ ಹೆಸರುಗಳು ಬೇಡ ಹೇಳೋದು, ಕೂತ್ಕೊಂಡು ಯಾಕೆ ಅಂತ ಹೇಳ್ತೀರಿ ಅಂದರೆ ಅದನ್ನು ಕೂಡ ಹೇಳಿ ಇದು ಹೆಸರೇನಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಯಾವತ್ತೂ ನಮ್ಮ ಗುರುಗಳನ್ನ ನಾವು ಪ್ರಶ್ನೆ ಮಾಡಿದವರಲ್ಲ. ಇದು ಯಾವುದು ಇದು ಯಾವುದು ಅಂತ ಕ್ವಶನ್ಗೆ ಹೇಳಿದೆ, ಅವ್ರು ಏನು ಮಾಡ್ತಾವ್ರೋ ಅದನ್ನು ಮಾಡೋದು. ನಾವು ಪ್ರಶ್ನೆ ನಮ್ಮ ಗುರುಗಳ ಹತ್ರ ಪ್ರಶ್ನೆ ಮಾಡಿರೋದು ಒಬ್ಬರ ಹತ್ರ ಮಾತ್ರ, ನಮ್ಮ ಸಂಗೀತ ಗುರುಗಳ ಹತ್ರ. ಬೇರೆ ಇತರೆ ಗುರುಗಳ ಹತ್ರ ನಾವು ಯಾವುದನ್ನು ಕೂಡ ಪ್ರಶ್ನೆ ಮಾಡಿ ಹೇಳಿಸ್ಕೊಂಡಿಲ್ಲ, ಕೇಳಲೂ ಇಲ್ಲ. ಇದುವರೆಗೂ ಇದೇನು ಅದೇನು ಅಂತ ಕೇಳಲೂ ಇಲ್ಲ. ಈ ಥರ ಕೂತ್ಕೊಂಡು ಈ ಥರ ಸಿದ್ಧಿ ಮಾಡು ಅಷ್ಟೇ, ಈ ಥರ ಕೂತ್ಕೊ ಅಂತ ಹೇಳೋರು ಅಷ್ಟೇ ಕೂತ್ಕೊಳ್ತಾ ಇದೆ, ಏನಕ್ಕೆ ಅಂತಲೇ ಕೇಳ್ತಿಲ್ಲ. ಈ ರೀತಿ ಮಾಡು ಅಷ್ಟೇ ಮಾಡ್ತಿದ್ವಿ ಹೊರತು ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದೇನು ಅಂತ ಗೊತ್ತಿಲ್ಲ ನಮ್ಗೆ, ಹಿಂಗೆ ಮಾಡ್ಬೋದು ಅಂತ ಗೊತ್ತು, ಅದೇನು ಅಂತ ಅದು ಹೆಸರು ಗೊತ್ತಿಲ್ಲ ಅಷ್ಟೇ. ಆ ರೀತಿ ಆ ಹೆಸರು ನಮ್ಗೆ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ಬಿಟ್ರೆ ಖಂಡಿತ ಅದು ಎಲ್ಲರಿಗೂ ಅರ್ಥ ಆಗುತ್ತೆ. ನೆಕ್ಸ್ಟ್ ಯಾರಾದರೂ ಇಂಟ್ರೆಸ್ಟ್ ಇದ್ದು ಈ ಥರದ್ದು ಒಂದು ಜಪ ತಪ ಮಾಡೋರಿಗೆ ಅನುಕೂಲ ಆಗುತ್ತೆ. ಖಂಡಿತ. ಸೊ ಇದೊಂದು ಮಂತ್ರ, ಮೂಲ ಮಂತ್ರ ತಿಳಿಸ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಅದು ಯಾವ ರೀತಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರೆ ಅದು ನಮ್ಮ ವೀಕ್ಷಕರಿಗೆ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ತಿಳಿಸ್ಕೊಡ್ತೀವಿ ಮುಂದಿನ ಎಪಿಸೋಡಲ್ಲಿ. ಖಂಡಿತ ತಿಳಿಸ್ಕೊಡ್ತೀವಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಕಾಲಜ್ಞಾನಗಳು ಪವಾಡುಗಳ ಬಗ್ಗೆ ನಡೀತಕ್ಕಂಥ ಘಟನೆಗಳ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದೆ. ಬ್ರಹ್ಮಾಂಡ ಅಂತ, ಬ್ರಹ್ಮಾಂಡ ಬ್ರಹ್ಮಾಂಡ ಅಂದರೆ ಏನು ಅಂತ ಎಲ್ಲರೂ ಒಂದು ಗೊಂದಲದಲ್ಲೇ ಇದ್ದೀವಿ. ಎಷ್ಟೆಲ್ಲ ಇದೆ ಬ್ರಹ್ಮಾಂಡದ, ಹುಡುಕ್ತಾ ಹೋದರೆ ಮನುಷ್ಯನಿಗೆ ಕೊನೆನೇ ಸಿಗ್ತಾ ಇಲ್ಲ ಬ್ರಹ್ಮಾಂಡದಲ್ಲಿ. ಹೌದು. ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದವರು ಯಾರು, ಯಾಗಾಯಿತು ಬ್ರಹ್ಮಾಂಡ ಮಾಡಿದವ್ರು, ಸೃಷ್ಟಿ ಯಾಗಾಯಿತು, ಎಲ್ಲಿಂದ ಆಯಿತು ಬ್ರಹ್ಮಾಂಡ? ಬ್ರಹ್ಮಾಂಡ ನಾವು ನೋಡಿನೇ ನಾವು ಈಚೆ ಬಂದಿರೋದು ಅಂತ ಒಬ್ಬ ಋಷಿಮುನಿ ಹೇಳ್ತಾರೆ. ಯಾರು ಅಂದರೆ ರಮಣಶ್ರೀ ಸ್ವಾಮೀಜಿ. ರಮಣಶ್ರೀ ಅವ್ರು ನಾವು ಬ್ರಹ್ಮಾಂಡ ನೋಡಿನೇ ಈಚೆ ಬಂದಿರೋದು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯ ಬ್ರಹ್ಮಾಂಡನ ನೋಡಿ ಈಚೆ ಬರೋದು ಅಂತ ಹೇಳ್ತಾರೆ. ಅವರು ಹೋಲಿಕೆ ಮಾಡಿದರೆ ಬ್ರಹ್ಮಾಂಡವನ್ನು ತಾಯಿ ಗರ್ಭನೇ ಬ್ರಹ್ಮಾಂಡ ಅಂತ ಹೇಳಿದ್ದಾರೆ. ಇದೇ ಕಾನ್ಸೆಪ್ಟಲ್ಲಿ ಬ್ರಹ್ಮಾಂಡ ಇದೆ ಅನ್ನೋ ಥರ ಒಂದು ಫೀಲಿಂಗ್ ಐತೆ. ಮತ್ತೆ ತಾಯಿ ಗರ್ಭದಲ್ಲಿ ನಾವೆಷ್ಟು ಕವಚವಾಗ ಇರ್ತೋ ಆ ರೀತಿ ಬ್ರಹ್ಮಾಂಡ ಕೂಡ ಅದೇ ಆಕಾರದಲ್ಲಿದೆ. ನಾವು ಬ್ರಹ್ಮಾಂಡ ನೋಡಿ ನೀವು ಹೊರಗಡೆ ಬಂದಿರೋದು, ಬ್ರಹ್ಮಾಂಡ ನಾವು ಹುಡುಕ್ತಾ ಇದ್ದೀವಿ ಅಂತ ಹೇಳ್ತಾರೆ ರಮಣಶ್ರೀ. ಬಟ್ ನಾವು ನೋಡಿದ್ದೀವಿ, ನಮ್ಗೆ ಅದನ್ನು ಮತ್ತೆ ಅರಿವಿಲ್ಲ, ಅದರ ಅರಿವಿಲ್ಲದೆ ಮತ್ತೆ ಅದನ್ನ ಹುಡುಕ್ತಾ ಇದ್ದೀವಿ. ಇವಾಗಲೂ ಕೂಡ ನಾವು ಇರೋದು ಬ್ರಹ್ಮಾಂಡ ತಾಯಿ ಗರ್ಭದಲ್ಲೇ ಇರೋದು ನಾವು. ಇಷ್ಟೆಲ್ಲ ನಾವು ಏನು ಪುರಾಣಗಳು ಹೊಡಿತೀವಿ, ಮಾತು ಕಥೆಗಳು ಚರ್ಚೆಗಳು ಓಡಾಟಗಳು ನಟತೆಗಳು ಇದೆಲ್ಲರೂ ಮಾಡ್ತಿರೋದು ನಾವು ಭೂತಾಯಿ ಗರ್ಭದಲ್ಲಿ. ಒಂದು ಸೂಕ್ಷ್ಮವಾಗಿ ಯೋಚನೆ ಮಾಡಿದಾಗ, ಕೆಲವೊಂದು ನಾವು ಯೋಚನೆಗಳು ಮಾಡಿದಾಗ, ಕೆಲವೊಂದು ಗ್ರಂಥಗಳನ್ನು ನಾವು ಒಂದು ಓದಿದಾಗ ಇವೆಲ್ಲ ಅರ್ಥ ಆಗ್ತಾ 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 ಬರುತ್ತೆ. ಈ ಬ್ರಹ್ಮಾಂಡದ ಬಗ್ಗೆ ಕಾಲಜ್ಞಾನ ಬ್ರಹ್ಮಾಂಡ ಅಂತ ಏನು ಹೇಳಿದರೆ, ಬ್ರಹ್ಮಾಂಡದಲ್ಲಿ ಎಷ್ಟು ಗ್ರಹಗಳಿದ್ವು, ಆ ಗ್ರಹಗಳೆಲ್ಲ ಎಷ್ಟು ನಶಿಸಿ ಹೋಗಿದ್ದಾವೆ. ಹಾಗಂದ್ರೆ ಈಗ ಪ್ರೆಸೆಂಟು ಅವು ಇಲ್ಲ, ಇನ್ನೂ ಜಾಸ್ತಿ ಇದ್ವು. ಧ್ವಂಸ ಮಾಡಿರೋದು ವಸಂತರಾಯರು. ಓಕೆ. ಬ್ರಹ್ಮಾಂಡದಲ್ಲಿ
93 ಕೋಟಿ ಬ್ರಹ್ಮಾಂಡದಲ್ಲಿ 93 ಕೋಟಿ ಗ್ರಹಗಳು ನಾವು ಇವತ್ತು ನವ ಗ್ರಹಗಳು ಬರಿ 9 ಅನ್ನು ಕೌಂಟ್ ಇಟ್ಕೊಂಡಿದ್ದೀವಿ 9 ಗ್ರಹಗಳು ಅಂತ ಹೇಳಿ ನಿಂತಿದ್ರು 93 ಕೋಟಿ ಅದನ್ನ ತೋರಿಸ್ತಾರೆ ಉಲ್ಲೇಖನ ಮಾಡಿರೋಂತ 93 ಕೋಟಿ ಗ್ರಹಗಳು ಇತ್ತಂತೆ ಬ್ರಹ್ಮಾಂಡದಲ್ಲಿ ಯಾವುದು ದುಷ್ಟ ಶಕ್ತಿ ಗ್ರಹಗಳು ಓ ಅದರಿಂದ ತೊಂದರೆಗಳಾಗ್ತಾ ಇದ್ವು ಅನುಕೂಲ ಆಗ್ತಾ ಇರಲಿಲ್ಲ ಅದನ್ನ ಸಂಹಾರ ಮಾಡಿದ್ದಾರೆ ಅದನ್ನ ಅವರು ಗ್ರಹ ಅಂತ ಹೇಳಿಲ್ಲ ಕಲ್ಪಗಳು ಬ್ರಹ್ಮಕಲ್ಪಗಳು ಅಂತ ಉಲ್ಲೇಖನ ಮಾಡಿರ್ತಕ್ಕಂತ ಓಕೆ ಓಕೆ ಆ 93 ಕೋಟಿಯನ್ನ ಧ್ವಂಸ ಮಾಡಿರ್ತಕ್ಕಂತವರು ವೀರವಸಂತರಾಯರು ಇನ್ನೂ ಇದರ ಬಗ್ಗೆ ಮಾತಾಡ್ತಾ ಹೋದ್ರೆ ಹಲವಾರು ಸಮಯ ತಗೊಳ್ಳುತ್ತೆ ಅದನ್ನ ಹೇಳಿಯಾಗಿ ಬಿಡಿಸಿರೋದಕ್ಕೆ ನಾವು ಇಷ್ಟಪಡ್ತೀವಿ ಬ್ರಹ್ಮಾಂಡ ಅಂದ್ರೆ ಏನು ಹೌದು ಬ್ರಹ್ಮಾಂಡ ಯಾಗ ಸೃಷ್ಟಿಯಾಯಿತು ಸೃಷ್ಟಿ ಮಾಡಿದವರು ಯಾರು ಅಂತಾನೂ ಕೂಡ ಪ್ರಶ್ನೆಗೆ ಉತ್ತರ ಇದೆ ನಾವು ಇವತ್ತು ಹೇಗುಟ್ಟದ ಎಲ್ಲಿಟ್ಟದ ಅಂತ ಕೆಲವೊಂದು ಪ್ರಶ್ನೆನೇ ಇಲ್ಲ ನಿಮ್ಮಲ್ಲಿ ಒಂದು ಸಣ್ಣ ಪ್ರಶ್ನೆ ಕೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನಿಮ್ಮಪ್ಪ ಹೆಸರೇನು ಗೊತ್ತೇ ಇಲ್ಲ ನಮಗೆ ನಾವು ಮೂಲ ಗೊತ್ತಾಗಲ್ಲ ಮೂಲ ಅನ್ನೋದೇ ಗೊತ್ತಿಲ್ಲ ಸಿಕ್ಕಲ್ಲ ಈ ಬ್ರಹ್ಮಾಂಡಕ್ಕೆ ಮೂಲ ಅನ್ನೋದು ಕಾಲಜ್ಞಾನದಲ್ಲಿದೆ ಅದಕ್ಕೆ ಸಂಹಾರ ಯಾವಾಗ ಆಗುತ್ತೆ ಅಂತಾನೂ ಕೂಡ ಇದೆ ಕಾಲಜ್ಞಾನದಲ್ಲಿದೆ ಎಷ್ಟೋ ಲಕ್ಷಾಂತರ ಕೋಟಿ ಹಿಂದೆ ಸೃಷ್ಟಿಯಾಗಿರ್ತಕ್ಕಂಥ ವರ್ಷಗಳ ಹಿಂದೆ ಓಕೆ ಓಕೆ ಲಕ್ಷಾಂತರ ಕೋಟಿ ವರ್ಷಗಳ ಹಿಂದೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಬ್ರಹ್ಮಾಂಡ ಇದು ಕಾಲಜ್ಞಾನ ತಿಳಿಸ್ತಕ್ಕಂಥದ್ದು ಇದನ್ನ ಕೊನೆಯದಾಗಿ ತಿಳಿಸ್ಬೇಕಿತ್ತು ನಾವೆಲ್ಲ ಈಗ ಮುಂಚಿತವಾಗಿ ಹೇಳಿರ್ತೀರಿ ಯಾಕಂದ್ರೆ ಹತ್ತುವಾಗಲೇ ಅಂತ ಹೌದು ನಾವಿಲ್ಲಿ ಜನಗಳು ಹುಟ್ಟಿದೀವಿ ಯಾಕೆ ಹುಟ್ಟಿದೀವಿ ಪ್ರಶ್ನೆ ಮಾಡ್ಕೊಂಡ್ರೆ ಏನು ಗೊತ್ತಿಲ್ಲ ನಮಗೆ ನಾವೇನು ಮಾಡ್ತಿದ್ದೀವಿ ಏನಕ್ಕೆ ಮಾಡ್ತಾ ಇದ್ದೀವಿ ಏನಕ್ಕೆ ಮಾಡ್ತಿದ್ದೀವಿ ಒಂದು ಅರ್ಥವಿಲ್ಲ ಅಲ್ವಾ ಏನು ಅರ್ಥ ಆಗ್ತಿಲ್ಲ ನಾವು ಮಾಡ್ತಿರೋದೆ ನಮ್ಗೆ ಅರ್ಥ ಆಗ್ತಿಲ್ಲ ಒಂದು ನಾವಿಲ್ಲಿ ಯಾಕೆ ಹುಟ್ಟಿದೀವಿ ಅನ್ನೋದು ಮನಸ್ಸಲ್ಲಿ ಒಂದು ಸೂಕ್ಷ್ಮತೆಯಾಗಿ ಒಂದು ಪ್ರಶ್ನೆ ತಗೊಳ್ಳಿ ರಾತ್ರಿ ಮಲಗೋ ಟೈಮಲ್ಲಿ ರಾತ್ರಿ ಮಲಗೋ ಎಲ್ಲದನ್ನು ಏನೇನೋ ನಾವು ಯೋಚನೆ ಮಾಡ್ತಿರ್ತೀವಿ ದಿನದ ಗೊಂಜಲ ಗಜ್ಜಾಟಗಳು ಅವರು ಈಗ ಇವನಾಗಿ ಅದು ಹೀಗೆ ಅಂತಲ್ಲ ಸೂಕ್ಷ್ಮವಾಗಿ ನಾವು ಏನು ಕೊಟ್ಟಿರೋದು ಮನುಷ್ಯ ಯಾಕಿದ್ದಾನೆ ಭೂಮಿ ಮೇಲೆ ಆ ಪ್ರಶ್ನೆಗೆ ಒಂದು ಕಿಂಚಿತ್ತು ಕೂಡ ಆ ಮನುಷ್ಯನಲ್ಲಿ ಉತ್ತರ ಇಲ್ಲ ತುಂಬಾ ಜನ ಇದರದ್ದು ಕಲ್ಪನೆ ತುಂಬಾ ನಮ್ಮ ವೀಕ್ಷಕರಿಗೆ ಒಂದು ಜ್ಞಾನ ಬೇರೆ ತರ ಇದೆ ಬೇರೆ ರೆಗ್ಯುಲರ್ ಆಗಿರೋರ್ಕಿಂತ ನಮ್ಮ ವೀಕ್ಷಕರಲ್ಲಿ ಕಾಲಜ್ಞಾನ ಈ ಎಪಿಸೋಡ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದಾಗ ಕಮೆಂಟ್ಗಳಲ್ಲಿ ಸುಮಾರು ಜನ ತಿಳಿಸಿದ್ದಾರೆ ಅವ್ರದ್ದು ಕಲ್ಪನೆಗಳೇ ಬೇರೆ ಇದೆ ಈ ಕಾನೂನು ವ್ಯವಸ್ಥೆ ಅವ್ರಿಗೆ ಅರಿವಿಲ್ಲ ಅಂದ್ರೆ ಇದು ಅವಶ್ಯಕತೆ ಇಲ್ಲ ಅನ್ನೋ ತರ ಆಲ್ರೆಡಿ ಜ್ಞಾನ ಬಂದಿದೆ ಈ ಕಾನೂನು ನಾವೇನೀಗ ಕಾನೂನು ಇವಾಗ ಒಂದು ಚೌಕಟ್ಟಲ್ಲಿ ಇದ್ದೀವಿ ಈ ವ್ಯವಸ್ಥೆಗೋಸ್ಕರ ಇದಿದೆ ಅವಶ್ಯಕತೆ ಈಗ ಬೇಕಿದೆ ಕಲಿಯುಗಕ್ಕೆ ಬೇಕಿದೆ ಅದಿದೆ ಬಟ್ ಇಲ್ಲಿ ಈ ರೀತಿಯಲ್ಲಿ ಕಾಲಜ್ಞಾನನ ಒಂದು ಈ ಸಮಾಜನ ಬೇರೆ ಇನ್ನೊಂದು ದೃಷ್ಟಿನಲ್ಲಿ ನೋಡಿದಾಗ ಇಲ್ಲಿ ಇದು ಎಲ್ಲ ನ್ಯಾಚುರಲ್ ಆಗಿ ಎಲ್ಲ ಅವಶ್ಯಕತೆಗೆ ಏನು ಬೇಕೋ ಅದೆಲ್ಲ ಇದೆ ಇದನ್ನು ನಾವು ಯಾವ್ದು ಥರ ಎಷ್ಟು ಬೇಕೋ ಅಷ್ಟು ನಾವು ಬಳಸ್ಕೊಬೇಕು ನಾವು ಜಾಸ್ತಿ ಆಸೆ ಪಡೋದ್ರಿಂದ ನಮ್ಗೆ ಅದು ಸಿಕ್ಕಿಲ್ಲ ಅನ್ನೋ ಕೊರತೆಯಿಂದ ಕೊರಕ್ತಾ ಇದ್ದೀವಿ ಅದನ್ನು ಬಿಟ್ಬಿಟ್ರೆ ಇದು ನಾವು ಕರೆಕ್ಟ್ ಆಗಿದ್ದೀವಿ ಅನ್ನೋ ಥರ ಕಾಣಿಸ್ಬಿಡುತ್ತೆ ಹೆಚ್ಚು ಆಗ್ತಾನೆ ಇದೆ ಹೌದು ಒಂದು ಸೂಕ್ಷ್ಮತವಾಗಿ ನಾವು ನೀವು ಹೇಳಿದ ಮಾತು ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಅರ್ಥವಾಗಿರ್ತಕ್ಕಂಥದ್ದು ತುಂಬ ಇದು ಚೆನ್ನಾಗಿದೆ ಒಟ್ಟಿನಲ್ಲಿ ಅದು ಸಮಾಜಕ್ಕೆ ಯಾಕೆಂದರೆ ನಾವಿಲ್ಲಿ ಏನು ಮಾಡ್ತಿದ್ದೀವಿ ನಾವು ಯಾಕೆ ಹುಟ್ಟಿದ್ವಿ ಮನುಷ್ಯರು ಯಾರು ಭೂಮಿ ಮೇಲೆ ಅಧಿಕಾರ ಚಲಾಯಿಸ್ತಿದ್ದಾರೆ ಯಾರು ಇವರೆಲ್ಲ ಭೂಮಿ ತಾಯಿ ಮೇಲೆ ಅಧಿಕಾರ ಚಲಾಯಿಸ್ತಿದ್ದೀವಿ ನಾವುಗಳೆಲ್ಲ ಯಾರು ಪ್ರಕೃತಿಗೆ ತತ್ವ ಇರೋದಾಗಿ ಹೋಗ್ತಾ ಇದ್ದೀವಿ ಈ ಬ್ರಹ್ಮಾಂಡದಲ್ಲಿ ಬರೀ ಭೂಮಿಯಲ್ಲಿ ಮಾತ್ರ ಮನುಷ್ಯರಿದಾರ ಇನ್ನು ಬೇರೆ ಗ್ರಹಗಳಲ್ಲಿ ಯಾರ್ಯಾರು ಇದ್ದಾರೆ ಏನಿದ್ದಾವೆ ಅಲ್ಲಿ ಏನೋ ಒಂದು ಇರಬೇಕಲ್ವಾ ಬರೀ ಭೂಮಿ ಮೇಲೆ ಶಲ ಇದೆ ಇದೆಲ್ಲ ಭೂಮಿ ನಶಿಸಿ ಹೆಂಗೆ ಹೋಗುತ್ತೆ ಕಾಲಜ್ಞಾನ ವಿಚಾರಗಳಲ್ಲಿ ಯಾವ ರೀತಿ ಸರ್ವನಾಶವರೆಗೂ ಇದೆ ಸಂಪೂರ್ಣವಾಗಿ ಇದೆ ಮನುಷ್ಯ ಯಾಕೆ ಹುಟ್ಟಿದ್ದಾನೆ ಅಂತ ಕೂಡ ಇದೆ ಮನುಷ್ಯನ ಸೃಷ್ಟಿ ಮಾಡ್ತಿರ್ತಕ್ಕಂಥವ್ನು ಯಾರು ಅಂತಲೂ ಹಿಕ್ಕಿಸ್ತಿದೆ ಪ್ರತಿಯೊಂದು ಕೂಡ ಇದೆ ಸೊ ಇಲ್ಲಿ ನಾವು ಒಂದು ಕಲ್ಪನೆಯಲ್ಲಿ ಒಂದು ತಪ್ಪು ಅರ್ಥದಲ್ಲೋ ಇಲ್ಲಾಂದ್ರೆ ಇದು ಗೊತ್ತಿಲ್ಲದ ಒಂದು ಭಾವನೆಯಲ್ಲೋ ನಾವು ಮಂಗನಿಂದ ಮಾನವ ಅನ್ನೋದು ಒಂದು ವರ್ಡ್ ಇದೆ ಅದು ನನಗೆ ಇವಾಗಲೂ ಕೂಡ ಅದನ್ನು ನಾನು ನಂಬೋದಿಲ್ಲ ಏನಕ್ಕಂದರೆ ಈಗ ಮಂಗಗಳು ಹಂಗೆ ಇದ್ದಾವೆ ಹಾಗೇ ಇದ್ದಾವೆ ಮಂಗನಿಂದ ಮಾನವ ಆದಮೇಲೆ ಮಂಗಗಳು ಇರಬಾರ್ದಿತ್ತು ಇರಬಾರ್ದಿತ್ತು ಬಟ್ ಮಂಗಗಳು ಅಪ್ಪಾಡ್ಕವು ಇದ್ದಾವೆ ಇಲ್ಲಿ ಗೊರಿಲ್ಲನೂ ಅದೇ ಥರ ಬರುತ್ತೆ ಇನ್ನು ಸುಮಾರು ಪ್ರಾಣಿಗಳು ಒಂದು ನಮ್ಮ ಒಂದು ಡಿ ಎನ್ ಎಗೆ ಮ್ಯಾಚ್ ಆಗೋ ಥರ ಒಂದಷ್ಟು ಪ್ರಾಣಿಗಳಿದ್ದಾವೆ ಬಟ್ ಅದು ಸಪ್ರೇಟ್ ಪ್ರಾಣಿಗಳೇ ಮನುಷ್ಯ ಹುಟ್ಟಿದ್ದು ಮನುಷ್ಯನ ರೀತಿನಲ್ಲೇ ಎಲ್ಲೋ ಬದಲಾಗಿ ಮನುಷ್ಯ ಆಗಿದ್ದಲ್ಲ ಇದು ಯಾಕಂದರೆ ಬೇರೆ ಪ್ರಾಣಿಗಳು ಈಗ ಬೇಜನ್ ಬದಲಾಗಬೇಕಿತ್ತು ಬದಲಾಗಿ ಏನೇನೋ ಆಗಬೇಕಿತ್ತು ಯಾವ ಆಗಿಲ್ಲ ಮನುಷ್ಯ ಬದಲಾಯಿತು ಅಂದರೆ ಇದನ್ನು ನಂಬೋದು ಕಷ್ಟ ಐತೆ ಅದ್ಭುತವಾಗಿ ನೀವು ಯೋಚನೆ ಮಾಡಿರ್ತಕ್ಕಂಥದ್ದು ನಿಜ ಒಂದು ಪ್ರಶ್ನೆ ಇದನ್ನು ನೀವು ಮಾತಾಡಿದ್ದು ಪ್ರಶ್ನೆ ಅಂತಲೇ ಅನ್ಕೊಂಬೋದು ಉದ್ದವಾಗಿ ಮಾತಾಡಿರೋದು ಹೌದು ಖಂಡಿತ ನೀವು ಊಹೆ ಮಾಡಿರೋದು ಮಂಗನಿಂದ ಮಾನವ ಅನ್ನೋದಕ್ಕಿಂತ ನಶಿಸಿ ಹೋಗ್ಬೇಕಿತ್ತು ಹೌದು ಆ ಕೋತಿಗಳ ಸಾಲು ಅಂತ ನಾವೇನು ಹೇಳ್ತೀರಿ ಆ ಸಾಲ ಎತ್ತಿರಲಿಲ್ಲ ನಶಿಸಿ ಹೋಗ್ಬೇಕಿತ್ತು ಆದ್ದರಿಂದ ಈ
ಮನುಷ್ಯ ಈಗ ಒಂದು ಕೋಳಿಯಿಂದ ಯಾವುದೋ ಒಂದು ಬಂಡೆಯನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಥವಾ ಕೋಳಿ ಮೊಟ್ಟೆ ಮೊಟ್ಟೆ ಇಟ್ಟು 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 ಏನಾಗುತ್ತೆ ಬದಲಾಗಿಲ್ಲ ಬದಲಾಗಲೇ ಇಲ್ಲ ಹಾಗೇ ಇರುತ್ತೆ ಇದು ಮನುಷ್ಯನ ಸಂಪರ್ಕ ಏನಿದೆಯೋ ಲಕ್ಷಾಂತರ ವರ್ಷಗಳು ಸಾವಿರ ಕೋಟಿ ಲಕ್ಷಾಂತರ ವರ್ಷಗಳಿಂದ ನೆಡ್ಕೊಂಬಂದಿರತಕ್ಕಂಥದ್ದು ಈಗ ಸಂತಾನ ಜಾಸ್ತಿ ಆಗಿದೆ ಅಷ್ಟೇ ಹೌದು ಹೌದು ಕಡಿಮೆ ಇತ್ತಾಗ ಕಡಿಮೆ ಕಾಡು ಅರಣ್ಯ ಜಾಸ್ತಿ ಇತ್ತು ಸಂತಾನಗಳು ಜಾಸ್ತಿ ಆಯಿತು ಆ ರೀತಿ ಬೆಳೀತಾ ಬಂದ್ವಿ ನಿಮ್ಮ ಖಂಡಿತ ಒಳ್ಳೆ ಊಹೆ ಒಳ್ಳೆ ಪ್ರಶ್ನೆ ಇದೆ ಕೂಡ ಅಲ್ಲ ಇದು 100% ಈಗ ಗಮನಿಸ್ತು ಇದನ್ನು ಕರೆಕ್ಟಾಗಿ ಗಮನವಿಟ್ಟು ಯಾರಾದರೂ ಅಬ್ಸರ್ವ್ ಮಾಡಿದ್ರೆ ಅವ್ರಿಗೂ ಅರ್ಥ ಆಗಿಬಿಡುತ್ತೆ ಗುರುಗಳು ಯಾಕಂದರೆ ಇದು ನಾನು ಸುಮಾರು ಸರಿ ಇದನ್ನು ಸುಮಾರು ಈ ಎರಡು ಕಡೆ ಅರ್ಥ ಮಾಡಿಕೊಂಡು ಅದು ಫೈನಲ್ ಇಲ್ಲ ಇದು ಹಿಂಗಾಗಿಲ್ಲ ಇದು ಕಲ್ಪನೆಯಲ್ಲಿ ಇದನ್ನು ಹೋಲಿಕೆ ಮಾಡಿ ಬರೆದಿದ್ದಾರೆ ಈಗ ಅಂದ್ಕೊಂಡು ಕೆಲವೊಂದು ಗಾದೆಗಳನ್ನ ಓಡಿಸ್ತಿರ್ತಾರೆ ಕೆಲವೊಂದು ಬೈಗಳ ಅದೆಲ್ಲ ಕೆಲವೊಂದು ಹಾಕೊಂಡು ಮ್ಯಾಚ್ ಮಾಡಿ ಮಾಡ್ತಿರ್ತಾರೆ ಅಷ್ಟೇ ಅದು ಒಂದಕ್ಕೊಂದು ಊಹೆ ಪಾಹೆಗಳು ನಮಗೆ ಖಚಿತವಾಗಿ ಅದನ್ನು ಸರಾಗವಾಗಿ ಖಚಿತ ಕೊಡಿಸೋರು ಯಾರೂ ಇಲ್ಲ ಊಹೆ ಪಾಹೆಗಳು ಈ ಬ್ರಹ್ಮಾಂಡ ಅಂತ ಮಾತಾಡ್ತೀವಿ ಆ ಸೃಷ್ಟಿ ಹೇಗಾಯಿತು ಕಾಲಜ್ಞಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಕೆಲವರು ವ್ಯಂಗ್ಯ ಮಾಡ್ತಿರ್ತಾರೆ ಏ ಬಿಡಪ್ಪ ಹುಟ್ಟಿದ್ದೀನಿ ಸೊತೋಗ್ತೀನಿ ಹೋಗೋಣ ಆ ಜೀವನಕ್ಕೆ ಬೆಲೆನೇ ಇರಲ್ಲ ಅವ್ರಿಗೆ ಏನೋ ತಿಂದ್ವಿ ಏನೋ ಬದುಕಿದ್ವಿ ಏನೋ ಹೋದ್ವಿ ಪ್ರಾಣಿ ಜೀವನ ಅಷ್ಟೇ ಅದೊಂದು ಜಾಬ್ ಮನುಷ್ಯನ ಯಾಕೆ ಸೃಷ್ಟಿ ಮಾಡಿರ್ತಾನೆ ಭಗವಂತ ಸೃಷ್ಟಿಕರ್ತ ಭಗವಂತ ಎಲ್ಲ ಅದನ್ನು ಸೃಷ್ಟಿ ಮಾಡಿದ ಮನುಷ್ಯನ ಯಾಕೆ ಸೃಷ್ಟಿ ಮಾಡಿದ್ದಾನೆ ಅವನ ಕರ್ತವ್ಯ ಪಾಲನೆ ಮಾಡಬೇಕಾಗಿರೋದು ಇದು ಒಂದು ಉದಾಹರಣೆ ನಾವು ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಏನೋ ಮಾಡಕ್ಕೆ ಹೋಗ್ತಾ ಇದ್ದೀವಿ ಅಲ್ವಾ ಹೌದು ಮಾಡ್ತಿರೋ ಕೆಲಸ ಬಿಟ್ಟು ಬೇರೆ ಏನೋ ಮಾಡ್ತಿದ್ದೀವಿ ಅರ್ಧಕ್ಕೆ ಬಿಟ್ಟು ಬೇರೆ ಬೇರೆ ಏನೋ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ಇದೆಲ್ಲ ನಾವು ಅದಕ್ಕೂ ಉದಾಹರಣೆ ಕೊಟ್ಟಿದ್ದಾರೆ ಕಾಲಜ್ಞಾನದಲ್ಲಿ ಯಾರು ಟರ್ನ್ ಮಾಡ್ತಿದ್ದಾರೆ ಅಂತ ಓಕೆ ಮಾಡ್ತಿರಿ ಯಾರು ಟರ್ನ್ ಮಾಡ್ತಿದ್ರು ನಾವು ಯಾಕೆ ಹಿಂಗೆ ಆಗ್ತಿದ್ದೀವಿ ಏನು ಅದು ಇದಕ್ಕೆಲ್ಲ ಅರ್ಥಗಳೇನು ಇದೆಲ್ಲ ಯಾಕೆ ಸೃಷ್ಟಿ ಆಯಿತು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥ ಗ್ರಹಗಳು ಅಥವಾ ಕಣ್ಣು ಕಾಣದೇ ಇರೋಂಥ ಗ್ರಹಗಳು ವಿಜ್ಞಾನಿಗೂ ಕೂಡ ಪ್ರಶ್ನೆ ಆಗಿ ನಿಂತಿರತಕ್ಕಂಥ ಗ್ರಹಗಳು ನಂತರ ವಿಜ್ಞಾನದಲ್ಲಿ ಆಗದೇ ಇರತಕ್ಕಂಥ ಕೆಲಸ ದೈವ ಕಾಲಜ್ಞಾನ ಮಾಡ್ತಾ ಇದೆ ಅದು ಆ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಿದೆ ಅದು ಯಾವ್ಯಾವ ರೀತಿ ನಿಭಾಯಿಸ್ಕೊಂಡು ಹೋಗುತ್ತೆ ಕಾಲಜ್ಞಾನದಲ್ಲಿ ಅಗೋಚರ ಶಕ್ತಿಗಳು ಯಾವ ರೀತಿ ಉತ್ಪತ್ತಿ ಹುಟ್ಟಿದೆ ಯಾವ ರೀತಿ ಎದ್ದು ಬರುತ್ತೋ ಹೊರಗಡೆ ಧ್ವಂಸ ಮಾಡೋದಕ್ಕೆ ಏನೇನಾಗುತ್ತೆ ನಮ್ಮಲ್ಲಿ ಒಂದು ನಿಮ್ಮ ವಿಡಿಯೋ ಮುಖಾಂತರ ನಮಗೊಂದು ಪ್ರಶ್ನೆಗೆ ಬಂದಿತ್ತು ಹಾಗಿದ್ರೆ ಎಲ್ಲ ಕಾಲಜ್ಞಾನಿಗಳು ಹೇಳೋರೆಲ್ಲ ನಿಜವ ಅಂತ ಈ ಪ್ರಶ್ನೆ ನೆನಪು ಬಂದಿದ್ದ ಕೂಡಲೇ ಅದನ್ನ ಮಾತಾಡೋಕೆ ಇಷ್ಟಪಟ್ಬಿಡ್ತೀವಿ ಖಂಡಿತ ಇದೆಲ್ಲ ಪುರಾಣಗಳಷ್ಟೇ ಯಾರು ಬೇಕಾದರೂ ಕಾಲಜ್ಞಾನ ಹೇಳ್ಬೋದು ಅಂತ ಹೇಳಿದ್ದಾರೆ ಯಾಕೆಂದರೆ ಒಂದು ಎಕ್ಸ್ಪೀರಿಯನ್ಸ್ ಅನುಭವ ನೋಡಿ ಎಕ್ಸ್ಪೀರಿಯನ್ಸ್ ಅನುಭವ ಸರಿನೇ ನಾವು ಅವರು ಪ್ರಶ್ನೆಗೆ ಉತ್ತರ ಕೇಳ್ಬಿಡ್ತೀರಿ ಅವತ್ತು ಈ ಕಾರ್ಯಕ್ರಮ ನೋಡ್ಕೊಂಡೆ ಅವ್ರ ಉತ್ತರ ಹುಡ್ಕೊಳ್ಳಿ ಸರಿನೇ ಎಲ್ಲರೂ ಕಾಲಜ್ಞಾನ ಅನುಭವಕ್ಕೆ ಎಲ್ಲರೂ ಕಾಲಜ್ಞಾನ ಹೇಳು ಯಾಕೆ ಬೆಳ್ಳೆಣಿಕೆ ಮಾತ್ರ ಕಾಲಜ್ಞಾನಗಳಿದ್ದಾರೆ ಎಲ್ಲರೂ ಅನುಭವ ನೂರು ನೂರೈವತ್ತು ವರ್ಷ ಯಾರೋ ಸಾವಿರ ವರ್ಷ ನೂರು ವರ್ಷ ಎಲ್ಲ ಬದುಕಿದ್ದಾರೆ ಅವ್ರು 50 ವರ್ಷ ಗಂಟನೂ ಬದುಕಿರೋ ಉದಾಹರಣೆಗಳಿದೆ ಅವರೆಲ್ಲ ಯಾಕೆ ಅವ್ರಿಗೆ ಎಷ್ಟು ಅನುಭವಗಳಾಗಿರ್ತವೆ ಅವ್ರು ಯಾಕೆ ಕಾಲಜ್ಞಾನಿಗಳು ಆಗಿಲ್ಲ ಮತ್ತೆ ಜನಗಳಿಗೆ ಯಾಕೆ ಒಳ್ಳೆಯ ಸಂದೇಶವನ್ನು ತಿಳಿಸ್ಲಿಲ್ಲ ಒಂದು ಪವಾಡಗಳನ್ನು ಮಾಡಿ ಯಾಕೆ ತೋರಿಸ್ಲಿಲ್ಲ ಹೌದು ಒಂದು ಪ್ರಕೃತಿನ ಅರ್ತಕ್ಕಂಥದ್ದು ಯಾಕೆ ಮಾಡಲಿಲ್ಲ ಪ್ರಕೃತಿನ ಒಂದು ಜನಗಳಿಗೆ ಈ ರೀತಿ ನೋಡ್ಕೊಬೇಕು ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು ಒಂದು ಪವಾಡಗಳನ್ನ ಮಾಡ್ತಕ್ಕಂಥದ್ದು ಹೇಳುವಳಿಕೆ ಅವರೆಲ್ಲ ಯಾಕೆ ಮಾಡಲಿಲ್ಲ ಖಂಡಿತ ಬರೀ ಹೇಳ್ಬೋದನೇ ನನ್ನ ಜೀವನದಲ್ಲಿ ಅನುಭವ ಕೆಟ್ಟದ್ದು ಮಾಡಬೇಡ ಒಳ್ಳೇದು ಮಾಡಬೇಡ ಅಂತ ಹೇಳ್ಬೋದೇ ಅಷ್ಟೇ ಅವರೆಲ್ಲ ಒಂದು ಕಾಲಜ್ಞಾನಿನ ತಿಳಿಸ್ತಕ್ಕಂಥದ್ದು ಕಾಲಜ್ಞಾನಿಗಳೇ ಬಿಟ್ಟರೆ ಬೇರೆ ಇನ್ಯಾರು ಅಲ್ಲ ಅವ್ರ ಬಗ್ಗೆ ನಾವು ದೂಷಣೆ ಮಾಡಿದೋಗೋದಾಗ ನಾವು ಪಾಪಗಳಿಗೆ ಒಳಗಾಗ್ತೀವಿ ಕೆಲವರು ಇದು ಸತ್ಯದ ಮಾತು ಯಾಕಂದರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮಲ್ಲಿ ಇನ್ನೂ ತುಂಬ ಗುರುಗಳಿದ್ದಾರೆ ದೊಡ್ಡ ಮಟ್ಟದಲ್ಲಿ ಗುರುಗಳಿದ್ದಾರೆ ಸೊ ಅವರು ಕೂಡ ಅವ್ರು ಕಾಲಜ್ಞಾನಿಗಳಲ್ಲ ಅವ್ರ ವಿಚಾರಗಳನ್ನ ಸ್ಪೀಚ್ ಕೊಡ್ತಾರೆ ಮೋಟಿವೇಶನ್ ಸ್ಪೀಚ್ ತುಂಬ ಇದಾವೆ ಅವರು ಕೆಲವೊಂದು ಪರಿಹಾರಗಳು ಅನ್ನೋದಕ್ಕಿಂತ ಕೆಲವೊಂದು ಈ ಪ್ರಕೃತಿನ ಉಳಿಸೋದಕ್ಕೆ ಕೆಲವೊಂದಷ್ಟು ಮಾಹಿತಿ ಇದು ಮಾಡಿದ್ರು ಅವರು ಒಂದಷ್ಟು ಕಲೆಕ್ಷನ್ ಮಾಡೋದು ಒಂದಷ್ಟು ಕೆಲಸಗಳು ಮಾಡಿದ್ರು ಆ ನಿಟ್ಟಿನಲ್ಲಿ ಮಾಡಿದ್ದಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲದೇನೆ ನಾನು ಮಾಡ್ತಾರೋದು ಒಳ್ಳೇದು ಅಂತ ಮಾಡಿದರು ಬಟ್ ಮೊನ್ನೆ ಪ್ರವಾಹಗಳು ಬಂದಾದಾಗ ಸುಮಾರು ಅವರು ಮಾಡಿರೋ ಒಂದಷ್ಟು ಕೆಲಸ ಆಗಲು ಅದು ಒಳ್ಳೇದಕ್ಕೆ ಅವ್ರು ಮಾಡಿದರು ಬಟ್ ಅವ್ರಿಗೆ ಇದು ನಾನೀಗ ಮಾಡ್ತಾರೋದು ಮುಂದೆ ಹೋಗುತ್ತೆ ಅನ್ನೋ ಜ್ಞಾನ ಇಲ್ದಿರೋದು ಮಾಡಿದ್ದಕ್ಕೆ ಪ್ರವಾಹಗಳಲ್ಲಿ ಅದೆಲ್ಲ ಕೊಚ್ಕೊಂಡು ಹೋಗ್ಬೋದು ಅಲ್ಲಿ ತುಂಬ ನಷ್ಟನೂ ಆಯಿತು ಅದು ಮಾಡಿದ್ದು ಅದೇ ಒಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಅಂದರೆ ಅದು ಗುರುಗಳಿದ್ದಾರೆ ಒಳ್ಳೆ ಜ್ಞಾನನೂ ಇದೆ ಬಟ್ ಕಾಲಜ್ಞಾನ ಮುಂದೆ ಏನಾಗುತ್ತೆ ಅನ್ನೋ ಅರಿವಿಲ್ಲ ಹಾಗಾಗಿ ಅದು ವೇಸ್ಟ್ ಆಗ್ತಾ ಇದೆ ಗುರು ಅಂದ ಕೂಡಲೇ
ಮುಂದಿನ ಕಾರ್ಯಕ್ರಮ ನಿಧಾನಕ್ಕೆ ಅದರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಹೋಗ್ತಾರೆ. ಗುರು ಯಾದ್ರೆ ಯಾರು? ಗುರು ಯಾಗಿರಬೇಕು. ಗುರು ಯಾಗಿರಬೇಕು. ನಂತರ ಅವನನ್ನ ಗುರುನ ಕಲಿಯುಗ ಇದು, ಗುರುನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ನಾವು ಗುರುವನ್ನು ಪರೀಕ್ಷೆ ಮಾಡೋದು ಹೇಗೆ, ಗುರು ಅಂದರೆ ಹೇಗಿರಬೇಕು, ಅವನ ನಡವಳಿಕೆ ಗುರು ಅಂದರೆ ಏನು, ಅವನ ದಾರಿ ಯಾವುದು ಅಂತ ಮುಂದಿನ ಕಾರ್ಯಕ್ರಮದಲ್ಲಿ. ಒಳ್ಳೆಯ ಗುರು ಯಾರು? ಅದರಲ್ಲಿ ಕೆಲವರು ಮೋಸ ಮಾಡ್ತಕ್ಕಂಥವ್ರು ಇದ್ದಾರೆ, ಒಳ್ಳೆಯ ಮಹಾನುಭಾವರು ಇದ್ದಾರೆ. ಅದರಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಹೇಗೆ ಅಂತ, ಮತ್ತು ಕೆಟ್ಟವ್ರನ್ನ ಹರಿದ್ಕೊಳ್ಳೋದು ಹೇಗೆ, ಮತ್ತು ಒಳ್ಳೆಯವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ನಮ್ಮ ಒಂದು ಶಿಷ್ಯಸ್ಥಾನ, ಒಂದು ಗುರುಸ್ಥಾನ ನಾವು ಯಾಕೆ ತುಂಬ್ಕೊಬೇಕು, ಶಿಷ್ಯಸ್ಥಾನ ಅವ್ರಿಗೆ ಯಾಕೆ ಕೊಡಬೇಕು ಅನ್ನೋದನ್ನು ನೀಟಾಗಿ ನಾವು ಮಾತಾಡ್ತಾ ಹೋಗೋಣ ಕಾರ್ಯಕ್ರಮಗಳಲ್ಲಿ. ಮತ್ತು ಬ್ರಹ್ಮಾಂಡಗಳ ಬಗ್ಗೆ ಮಾತಾಡ್ತಿದ್ರು, ಅದ್ರ ಬಗ್ಗೆನೂ ಕೂಡ ಗ್ರಹಗಳು ಎಲ್ಲೆಲ್ಲಿದ್ವು, ಹೇಗೆ ಧ್ವಂಸ ಮಾಡಿದ್ರು ವಸಂತರಾಯರು, ಇವತ್ತು ಆಗಿನ ಹಿಂದಿನ ಅದು ಗ್ರಹಗಳನ್ನು ಧ್ವಂಸ ಮಾಡುವಾಗ ಯಾವ್ಯಾವ ಅವತಾರ ಎತ್ತಿದ್ರು, ಅವತಾರಗಳು ಯಾವ್ಯಾವ ಅವತಾರ ಎತ್ತಿದ್ರು. ಇವತ್ತು ಈ ಗ್ರಹಕ್ಕೆ ವಸಂತರಾಯರು, ಆಗಿನ ಹಿಂದಿನ 93 ಕೋಟಿ ಗ್ರಹಗಳನ್ನು ಧ್ವಂಸ ಮಾಡೋದಕ್ಕೆ ಯಾವ ಅವತಾರಗಳೆತ್ತಿದ್ರು ಅಂತ, ಅವತಾರಗಳ ಬಗ್ಗೆ ಅವರು ಮಾಡಿರ್ತಕ್ಕಂಥ ಕಾಲಜ್ಞಾನಗಳಲ್ಲಿ ಅವತಾರಗಳು, ನಂತರ ಗ್ರಹಗಳನ್ನು ಧ್ವಂಸ ಮಾಡೋದಕ್ಕೆ ಏನೇನು ಪ್ರಯೋಗ ಮಾಡಿದ್ರು ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಮುಂದಿನ ಕಾರ್ಯಕ್ರಮನ ಇದೇ ರೀತಿ ಮುಂದುವರಿಸ್ತಾ ಹೋಗೋಣ. ಖಂಡಿತ, ಒಂದಷ್ಟು ಒಳ್ಳೆ ತುಂಬ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ದೀರಿ ಎಂಡಲ್ಲಿ ನೀವು. ಯಾಕಂದರೆ ಈ ಗುರು ಬಗ್ಗೆ ಆಗ್ಬೋದು, ಮತ್ತು ಈ ಬ್ರಹ್ಮಾಂಡದ ಬಗ್ಗೆ ಎಷ್ಟೇ ಮಾಹಿತಿ ನೀವು ಹೇಳ್ತಾ ಹೋದರೂ ಅದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಅನ್ಬೋದು, ಅಂದರೆ ಸಾಕಾಗೋದಿಲ್ಲ, ನೀವು ಇನ್ನೂ ಹೇಳಬೇಕು ಅನ್ನೋ ಥರ ಒಂದು ಕಲ್ಪನೆ ಬರುತ್ತೆ. ಯಾಕಂದರೆ ಅಷ್ಟು ದೊಡ್ಡದಾಗಿ ಕಾಣುತ್ತೆ ಬ್ರಹ್ಮಾಂಡ. ಸೊ ವೀಕ್ಷಕರೇ, ಇದು ಬ್ರಹ್ಮಾಂಡದ ವಿಚಾರ, ಅದರಲ್ಲೂ 90 ಕೋಟಿನ ನೀವು ಹೇಳಿ, 93 ಕೋಟಿ 93 ಕೋಟಿ ಗ್ರಹಗಳನ್ನು ಅಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅಂದರೆ ವಸಂತರಾಯರು ಬೇರೆ ಬೇರೆ ಅವತಾರಗಳಲ್ಲಿ ಅವುಗಳನ್ನು ಕೂಡ ಅಲ್ಲಿ ತೊಂದರೆ ಆಗೋ ಒಂದು ಗ್ರಹಗಳನ್ನ ಮಾತ್ರ ಅವರು ದುಷ್ಟ ಗ್ರಹಗಳನ್ನ ಹಾಳು ಮಾಡಿದ್ದಾರೆ, ನಾಶ ಮಾಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಅದು ಕಾಲಜ್ಞಾನದಲ್ಲಿ ಇದೆ ಅಂತೇಳಿ ಹೇಳಿದ್ದಾರೆ ಗುರುಗಳು. ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಅವುಗಳು, ನನಗೂ ಕೂಡ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಮಾಹಿತಿ ಕೇಳೋದಕ್ಕೆ. ಸೊ ಅವುಗಳನ್ನ ಮಿಸ್ ಮಾಡದೆ ನೋಡಿ, ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ.